ಬೇಡಿಕೆ ಈಡೇರಿಸಿರೋದ್ರ ಹಿಂದಿದೆ ಆ ಒಂದು ರಹಸ್ಯ. ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧೆ ಶಮಂತ್ ಹಲವು ದಿನಗಳಿಂದ ಒಂದು ಬೇಡಿಕೆಯನ್ನ ಬಿಗ್ ಬಾಸ್ ಬಳಿ ಇಡ್ತಾ ಇದ್ರು. ಬಾಗುರು ಸಾಂಗ್ ಅನ್ನ ವೇಕಪ್ ಸಾಂಗ್ ಆಗಿ ಪ್ಲೇ ಮಾಡಿ ಅಂತ ಬಿಗ್ ಬಾಸ್ ಬಳಿ ಮನವಿ ಮಾಡಿದ್ರು. ಆದ್ರೆ ಇಂದು ಸಾಂಗ್ ಪ್ಲೇ ಮಾಡಿರುವ ಹಿಂದಿನ ರಹಸ್ಯ ಸ್ಪರ್ಧಿಗಳಿಗೆ ತುಂಬಾ ಬೇಸರವನ್ನ ಉಂಟು ಮಾಡಲಿದೆ. 71ನೇ ದಿನಕ್ಕೆ ಬಿಗ್ ಬಾಸ್ ಶಮಂತ್ ಬೇಡಿಕೆಯನ್ನ ಈಡೇರಿಸಿದ್ದಾರೆ. ಸಾಂಗ್ ಹಾಕುತ್ತಿದ್ದಂತೆ ಶಮಂತ್ಗೆ ತುಂಬಾ ಆಶ್ಚರ್ಯವಾಗಿದೆ. ನನ್ನದೇ ಹಾಡ ಅಂತ ಒಮ್ಮೆ ಗೊತ್ತಾಗದೆ ನೋಡಿದ್ದಾರೆ. ಬಾಗುರು ಸಾಂಗ್ ಪ್ಲೇ ಆಗ್ತಾ ಇದ್ದಂತೆ ಶಮಂತ್ ಎದ್ದು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಾಂಗ್ ಪ್ಲೇ ಆಗಿರೋದಕ್ಕೆ ಶಮಂತ್ ಸಂತೋಷ ಇಮ್ಮಡಿಯಾಗಿತ್ತು. ಬಾಗುರು ಬಾಗುರು ಅನ್ನೋದಕ್ಕೆ ಸ್ಪರ್ಧಿಗಳು ಸಖತ್ ಸ್ಟೆಪ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತ ಮನೆ ಮಂದಿ ಶಮಂತನ ಹೋಗಲಿದ್ರು. ನಾನು ಸಾಂಗ್ ಬರೋದಿಲ್ಲ ಅಂತ ಅಂದ್ಕೊಂಡು ಮಲಗಿದ್ದೆ. ಆದ್ರೆ ಇಂದು ಪ್ಲೇ ಮಾಡಿರೋದು ತುಂಬಾ ಸಂತೋಷ ಆಯ್ತು. ಹೇಳೋದಕ್ಕೆ ಪದಗಳೇ ಬರ್ತಾ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಒಮ್ಮೆ ನನ್ನ ಸಾಂಗ್ ಪ್ಲೇ ಆಗ್ಬೇಕು ಅನ್ನೋ ಆಸೆ ಇತ್ತು. ಕಣ್ಮಣಿ ಈಡೇರಿಸಿದ್ಯಾ, ತುಂಬಾ ಸಂತೋಷ ಆಗಿದೆ ಅಂತ ಶಮಂತ್ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಹೇಳಿದ್ರು. ಕಣ್ಮಣಿ, 5 ದಿನಗಳಲ್ಲಿ ಒಂದೊಂದು ಹಾಡು ನೀವು ಕ್ರಿಯೇಟ್ ಮಾಡಿ ಹಾಡಿದ್ರೆ ಶಮಂತ್ ಬೇಡಿಕೆ ಈಡೇರಿಸೋದಾಗಿ ಹೇಳಿದ್ರು. ಇದೀಗ ಶಮಂತ್ ಬೇಡಿಕೆ ಈಡೇರಿಸಿದೆ ಅನ್ನುವ ಸಂತೋಷ ಇದೆ. ಆದರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಇಂದು ಬಿಗ್ ಬಾಸ್ ಮನೆಯಲ್ಲಿ ನಡೆಯಲಿರುವ ಮಹತ್ತರವಾದ ಬದಲಾವಣೆಯ ಕುರಿತಾಗಿ ತಿಳಿದರೆ ಸಖತ್ತ ಬೇಸರವಾಗೋದು ಖಂಡಿತ ಹೌದು.